ಇನ್ ಗುಲ್ಬರ್ಗಾ ವಾರ್ತೆಗಳು ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಮುಂಚೂಣಿಯಾಗಿ ನಿಂತು ನಿರಂತರ ಸೇವೆ ಸಲ್ಲಿಸುತ್ತಿರುವ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಗರದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿರುವ ಆಶಾ ಕಾರ್ಯಕರ್ತೆಯರ ಹೋರಾಟ 15ನೇ ದಿನಕ್ಕೆ ಕಾಲಿಟ್ಟಿದೆ कोरोना आरंभवाद क्षण आशा कार्यकर्त हगलिरुळु सेवे सल्लिसिद्दु राज्य सरकार 3000 रूपाय प्रोत्साह धन बिट्टरे कोरोना दिंद सुरक्षे कापाडलु मास्क सानिटैजर इद्यावुदु सह नीडिल्ल ಹಾಗೂ ಆಶಾ ಕಾರ್ಯಕರ್ತೆಯರ ಸೇವೆಗೆ ಮಾಸಿಕ 12000 ರೂಪಾಯಿ ಗೌರವ ಧನ ನೀಡಬೇಕು ಕೋವಿಡ್ ಸೋಂಕಿಗೆ ಒಳಗಾದ ಆಶಾ ಕಾರ್ಯಕರ್ತರಿಗೆ ಸಂಪೂರ್ಣ ಉಚಿತ ಚಿಕಿತ್ಸೆ ನೀಡಬೇಕೆಂದು ಇನ್ನಿತರೆ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜುಲೈ 10 ರಿಂದ ಆರಂಭವಾದ ಅನಿರ್ದಿಷ್ಟಾವಧಿ ಧರಣಿ 4ನೇ ದಿನಕ್ಕೆ ಕಾಲಿಟ್ಟಿದ್ದು ಸರ್ಕಾರದ ಗಮನ ಹರಿಸಲು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಮಹಿಳಾ ಸದಸ್ಯರು ಧರಣಿಯಲ್ಲಿ ನಿರತರಾಗಿದ್ದಾರೆ ಈ ಕುರಿತು ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಸಂಘಟನಾಕಾರರಾದ ಶಿವಲಿಂಗಮ್ಮ ನಂದೂರ್ ಅವರು ಮಾತನಾಡಿದರು ನಾವು ಇಲ್ಲಿವರೆಗೆ ಇವತ್ತು ಅಂದ್ರೆ ನಾವು 10 ಜುಲೈಯಿಂದ ಇವತ್ತು 14 ದಿನ ನಮ್ಮದು ಇವತ್ತು ಹೋರಾಟ ನಡೆಯತಾ ಇದೆ ಆದರೂ ಕೂಡ ಇವತ್ತು ಸರ್ಕಾರ ಒಂದು ಕಿವುಡತನ ಆಗಿ ನಮ್ಮನ್ನು ಹೋರಾಟ ಎಷ್ಟು ಮಾಡಿದ್ರು ಕೇಳಲ್ದಂಗ ಕಿವುಡತನವಾಗಿ ಕುಂತಿದೆ ಅದಕ್ಕೆ ಹೇಳ್ತಿರೋದು ನಾವು 12 ಸರ್ಕಾರ ಕೇಳ್ತಿದೆ ಕೇವಲ ಬರೀ 12000 ರೂಪಾಯಿ ಕೇಳ್ತಾ ಇದೀವಿ ನಾವು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಆಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ विधानसौध ಗುಲ್ಬರ್ಗಾ ವಿಧಾನಸೌಧ ಜಿಲ್ಲೆಗಳಲ್ಲೆಲ್ಲ ವಿಧಾನಸೌಧಗಳನ್ನು ಮುತ್ತಿ ಹಾಕ್ತಾ ಇದ್ದೀವಿ ಮತ್ತೆ ಬೆಂಗಳೂರಲ್ಲಿ ಸಿಎಂ ಮನೆ ಕೂಡ ನಾವು ಮುತ್ತಿ ಹಾಕ್ತಾ ಇದ್ದೀವಿ ಆ ಕತೆತಿರ ಹೋರಾಟಗಳನ್ನು ನಾವು ಮಾಡುತ್ತೇವೆ ಅಂತ ನಾವು ಹೇಳ್ತಾ ಇದ್ದೀವಿ ಇನ್ನು ಆಶಾ ಕಾರ್ಯಕರ್ತೆಯರೊಂದಿಗೆ ಹೋರಾಟಕ್ಕೆ ನಿಂತಿರುವ AIUTUC ಜಿಲ್ಲಾ ಕಾರ್ಯದರ್ಶಿ SM ಶರ್ಮಾ ಅವರು ಸಹ ಆಶಾ ಕಾರ್ಯಕರ್ತೆಯರ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಾತನಾಡಿದರು ಇಂದು ಆಶಾ ಕಾರ್ಯಕರ್ತರ ಸಂಘಟನೆಯಿಂದ ನಾವು ಇವತ್ತು ಹೋರಾಟನ ಮಾಡ್ತಾ ಇದ್ದೀವಿ ಏನಂದ್ರೆ ಇವತ್ತಿಗೆ 15 ದಿನ ಆಯ್ತು आशा कार्यकर्तरु होराटदल्लि निरतरागिदारे केलस बिट्टुबिट्टु याकंद्रे इवत्तु फ्रंट लाइन वारियर्स अंत एनो कोविड 19 ओळगडे केलस माड्ता इद्दारे अवरिगे 12000 रूपायि निगदि माडबेकु अंत हेळि होराटन इवत्तु 15 दिवसदिंद नडेयता इदे स्नेहितरे मत्ते अवरिगे आरोग्य किट्टुगळन्नु कोडबेकु अंत कूड नावु होराटन माड्ता इद्दीवि याकंतंद्रे इवत्तु अवरु योधर अंत हेळ्तीवि ई रोगद विरुद्ध होराट माडोदरल्लि योधरल्ल कैयल्लि आयुधने इरलिल्लप्प अंद्रे हेंगे माडक्के साध्य ಹಾಗಾಗಿ ಅವರಿಗೆ ಆರೋಗ್ಯ ರಕ್ಷಾ ಕವಚ ಇರತಕ್ಕಂತ ಕಿಟ್ಗಳನ್ನು ಕೊಡಬೇಕು ಸ್ಯಾನಿಟೈಜರ್ ಮಾಸ್ಕ್ ಎಲ್ಲಾ ರೀತಿಯ ಸುರಕ್ಷತೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇದೀವಿ ಆದರೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅತ್ಯಂತ ಬಂಡತನದಿಂದ ವರ್ತಿಸುತ್ತಾ ಇದ್ದಾರೆ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ ಅವರಿಗೆ ಯಾವುದೇ ರೀತಿಯ ಒಂದು ರೂಪಾಯಿ ಕೂಡ ಹೆಚ್ಚಿಗೆ ಮಾಡೋ ಅನ್ನೋ ತರ ಇವತ್ತು ನಿರ್ಧಾರ ತಗೊಳ್ಳತಾ ಇದ್ದಾರೆ ಇದನ್ನ ನಮ್ಮ ಸಂಘಟನೆಯಿಂದ AIUTUC ಕಾರ್ಮಿಕ ಸಂಘಟನೆಯಿಂದ ಮತ್ತು ನಮ್ಮ ಆಶಾ ಸಂಘಟನೆಯಿಂದ ನಾವು ವಿರೋಧನ ಮಾಡ್ತಾ ಇದ್ದೀವಿ ಅದಷ್ಟೇ ಅಲ್ಲ ಇವತ್ತು ವಿದ್ಯಾರ್ಥಿ ಸಂಘಟನೆ ನಮ್ಮ AIDSO ವಿದ್ಯಾರ್ಥಿ ಸಂಘಟನೆ ಮುಖಂಡರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಲಕ್ಕೆ ಬಂದಿದ್ದಾರೆ ಸ್ನೇಹಿತರೆ ಇದು ಇವತ್ತು ಇಷ್ಟೊಂದು ಅವರಿಗೆ ಹೂಮಳೆ ಹಾಕಿದ್ರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಅವರಿಗೆ ಚಪ್ಪಾಳೆ ತಡೆದ್ರು ಇಷ್ಟೇ ಸಾಕಾಗೋದಿಲ್ಲ ಬರೆ ಚಪ್ಪಾಳೆಯಿಂದ ಹೂಮಳೆಯಿಂದ ಹೊಟ್ಟೆ ತುಂಬೋದಿಲ್ಲ ಅವರಿಗೂ ಸಂಸಾರ ಇದೆ ಇದು ಸರ್ಕಾರ ಗಮನಿಸಬೇಕು ಅಂತ ಅನಿಸುತ್ತೆ ನಾನು ಇವತ್ತು ಇದರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೂ ಜೀವನ ಅನ್ನೋದಿದೆ ನಾಳೆ ಅವರಿಗೆ ಕೊರೋನಾ ಪಾಸಿಟಿವ್ ಆದರೂ ಅವರು ತೀರ್ಕೊಂಡ್ರಪ್ಪ ಅಂದ್ರೆ ಅವರ ಗತಿ ಏನು ಅವರ ಸಂಸಾರದ ಗತಿ ಏನು ಇದರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಇವತ್ತು 12000 ರೂಪಾಯಿ ಮಾಡಲೇಬೇಕು ಅವರು ಒಂದು ವೇಳೆ ಸರ್ಕಾರ ಇದಕ್ಕೂ ಕೂಡ ಈಗಲೂ ಕೂಡ ಅದು ಮತ್ತೆ ಬಂಡತನದಿಂದ ವರ್ತಿಸಿದ್ರೆ 29ನೇ ತಾರೀಕು ಡಿಸಿ ಆಫೀಸ್ ಮುತ್ತಿಗೆನ ಹಾಕ್ತಾ ಇದೆ ಗುಲ್ಬರ್ಗದಲ್ಲಿ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆನ ಹಾಕ್ತಾ ಇದೀವಿ ಈ ಮೂಲಕ ಈ ವಿಷ್ಟು ವಿಷಯಗಳನ್ನು ನಾನು ಇವತ್ತು ಹೇಳಬೇಕಂತ ಇಷ್ಟಪಡ್ತೀನಿ ಸ್ನೇಹಿತರೆ ಧರಣಿಯಲ್ಲಿ ಜಯಶ್ರೀ ರಾಧಾ ಜ್ಯೋತಿ ಮಹಾಗೌರಿ ದಾನಮ್ಮ ಸುಲೋಚನಾ ಶ್ರೀದೇವಿ ಯಲ್ಲಮ್ಮ ಮಲ್ಲಮ್ಮ ಸೇರಿದಂತೆ ಹಲವರು ಮಹಿಳಾ ಸದಸ್ಯರು ಭಾಗವಹಿಸಿದ್ದರು